ಬೆಳಗಾವಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಮದುರ್ಗದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ ನೋಡಿ ಒಂದಿಲ್ಲ ಒಂದು ಸರ್ಕಾರದ ಕಾರ್ಯಕ್ರಮಗಳ ಫಲಾನುಭವಿಗಳಾಗಿ ತಾವು ಬದುಕಿನಲ್ಲಿ ಮುಂದೆ ಬರಬೇಕು ಅನ್ನುವಂತ ಆತ್ಮವಿಶ್ವಾಸದಿಂದ ಕೆಲಸ ಮಾಡುತ್ತಿರುವ ತಮ್ಮನ್ನ ಒಂದೆಡೆ ಸೇರಿಸಿ ಇಡಿ ಬೆಳಗಾಂ ಜಿಲ್ಲೆಗೆ ಈ ಸಂದೇಶವನ್ನು ಕಳಿಸಿ ಇನ್ನ ಹೆಚ್ಚಿನ ಜನಕ್ಕೆ ಇದರ ಲಾಭವನ್ನು ಕೊಡಬೇಕು ಆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಸಮಾವೇಶಗಳನ್ನು ಮಾಡ್ತಾ ಇದ್ದೇವೆ ತಾವೆಲ್ಲ ಬಂದಿದ್ದೀರಿ ನಿಮಗೆ ಹೃದಯಪೂರ್ವಕವಾದಂತ ಸ್ವಾಗತ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಬಟ್ಕೂರ್ಕಿ ಗ್ರಾಮ ನಮ್ಮ ಮಾಧವಪ್ಪನವರ ಗ್ರಾಮ ಅವರ ಗ್ರಾಮದಲ್ಲಿಯೇ ಇಂತ ಒಂದು ಪುಣ್ಯ ಕಾರ್ಯವನ್ನು ಅವರು ಇಟ್ಟುಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದರ ರೂವಾರಿಗಳಾದಂತ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಶ್ರೀ ಪಿ ರಾಜೀವ್ ಅವರೇ ಇನ್ನೊಬ್ಬ ಶಾಸಕ ಮಿತ್ರರಾದಂತ ದುರ್ಯೋಧನ ಐವಳ್ಳಿ ಅವರೇ ರಾಜ್ಯಸಭಾ ಸದಸ್ಯರು ಈ ಭಾಗದ ಜನಪ್ರಿಯ ನಾಯಕರಾದಂತ ಹಿರಣ್ಣ ಕಡಾಡಿ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ವೀಣಾ ಬಳಗಾನಂದಿ ಅವರೇ ಸರಿನಾ ಬಯಲ್ಗಾನಂದ್ ನಮ್ಮ ಬೆಳಗಾವಿಯ ರೀಜನಲ್ ಕಮಿಷನರ್ ಅಂತ ಹಿರೇಮಠ್ ಅವರೇ डीसी आरवंत पाटील रे वेदिके मेलिरुवंत एल्ल गण्य मान्यरे हागू इल्ली नेरेदिरुवंत हिरियरे अण्ण तम्मंदिरे अक्क तंगियरे माध्यमद स्नेहितरे बंधुगळे कळेद ಒಂದು ವರ್ಷದ ಹಿಂದೆ ಮತ್ತು ಅದರ ಒಂದು ವರ್ಷದ ಹಿಂದೆ ಎರಡು ಬಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರವಾಹ ಬಂದಿದೆ ಬಂದಂತ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ನಾಯಕರಾದಂತ ಯಡಿಯೂರಪ್ಪ ಸಾಹೇಬರು ಇಲ್ಲಿಗೆ ಬಂದಿದ್ವಿ ರಾಮದೂರ್ ತಾಲೂಕು ಬಂದಿದ್ವಿ ಅತನಿ ತಾಲೂಕು ಎಲ್ಲ ಕಡೆ ಓಡಾಡಿದ್ವಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ನಾಶ ಆಗಿತ್ತು ಮನೆಗಳು ಬಿದ್ದಿತ್ತು ಮತ್ತು ಹೊಳೆ ಅತಿ ಹೆಚ್ಚು ಕೊರೆದು ನಾಶ ಆಗಿದೆ ಇದನ್ನ ಗಮನಿಸಿ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಮನೆ ಬಿದ್ದವರಿಗೆ ಪೂರ್ಣ ಪ್ರಮಾಣದಲ್ಲಿ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಕೊಡುವಂತ ತೀರ್ಮಾನ ಮಾಡಿದರು ಕೇಂದ್ರ ಸರ್ಕಾರದ ನಿಯಮದಲ್ಲಿ ಕೇವಲ 95,000 ಕೊಡಕ್ಕಿದೆ ಆದರೆ ಸುಮಾರು 4 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೈಯಿಂದ ಹಾಕಿ ಮನೆ ಕಟ್ಟಿಸಿಕೊಡಬೇಕು ಅಂತ ಆಜ್ಞೆಯನ್ನು ಮಾಡಿದರು ಬೇರೆ ಯಾವ ರಾಜ್ಯದಲ್ಲೂ ಇಂಥ ಆಜ್ಞೆಗಳು ಆಗಿಲ್ಲ ಕೇವಲ ಕರ್ನಾಟಕದಾಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಆಗಿದೆ ಯಡಿಯೂರಪ್ಪನವರು ಇದ್ದಾಗ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಇಲ್ಲಿ ಮಲಪ್ರಭಾ ದಡದಲ್ಲಿ ಎಲ್ಲ ಕೊರತೆ ಆಗಿತ್ತು ಅಲ್ಲಿ ರಕ್ಷಣಾ ಗೋಡೆಯನ್ನು ಕಟ್ಟಬೇಕು ಅಂತ ಈ ಭಾಗದ ಜನರ ಬೇಡಿಕೆ ಆಗಿತ್ತು ಅದಕ್ಕೆ 125 ಕೋಟಿ ರೂಪಾಯಿಯನ್ನು ಕೊಟ್ಟು ಇವತ್ತು ರಕ್ಷಣಾ ಒಂದು ಗೋಡೆಯನ್ನು ಕಟ್ಟೋದಕ್ಕೆ ಈಗಾಗಲೇ ಟೆಂಡರ್ ಕೂಡ ಆಗಿದೆ ಕೆಲಸ ಕೂಡ ಪ್ರಾರಂಭ ಆಗಿದೆ ಯಾವುದಾದರೂ ಒಂದು ಸರ್ಕಾರ ಒಂದು ಪ್ರವಾಹ ಬಂದು ಇನ್ನೊಂದು ವರ್ಷದ ಒಳಗಡೆ ಈ ನಿರ್ಣಯವನ್ನು ತೆಗೆದಿರುವಂಥ ದಾಖಲೆ ಇಲ್ಲ ಎಷ್ಟೋ 10 ವರ್ಷ 20 ವರ್ಷ ಆದರೂ ಕೂಡ ಯಾರು ಮಾತಾಡ್ತಿರಲಿಲ್ಲ ಅದು ಹಳೆ ವ್ಯವಸ್ಥೆ ಜನರಿಗೆ ಬರೀ ಬಾಯಿ ಮಾತಿನಿಂದ ಹೊಟ್ಟೆ ತುಂಬಿಸುವಂಥ ಅದು ಹಳೆ ವ್ಯವಸ್ಥೆ ಈ ಹೊಸ ವ್ಯವಸ್ಥೆಯಲ್ಲಿ ಕೂಡಲೇ ಸ್ಪಂದಿಸಿ ಕೆಲಸ ಮಾಡುವಂಥದ್ದು ನಮ್ಮ ಧರ್ಮ ಬೆಳೆ ನಾಶ ಆಯಿತು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಆಯಿತು ವಿರೋಧ ಪಕ್ಷದವರು ಜಿಗದಾಡಿ ಜಿಗದಾಡಿ ಕೇಳಿದ್ರು ಏನು ಕೊಡ್ತೀರಿ